ಸೊ ಇವತ್ತು ನಾನು ಯೂನಿಟ್ 5 ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು 11 ಕ್ವೆಶನ್ಸ್ ಇದೆ ಇದರಲ್ಲಿ. ಆಕ್ಚುಲಿ ಒಂದು ಕ್ವೆಶನ್ ನಂಬರ್ 6. ಕ್ವೆಶನ್ ನಂಬರ್ 6 ಇದು ಆಕ್ಚುಲಿ ಟೇಕನ್ ಫ್ರಮ್ ಯೂನಿಟ್ 4. ಸೊ ಇನ್ನುಳಿದ ಕ್ವೆಶನ್ಸ್ ಎಲ್ಲ ಇದೆ ಯೂನಿಟ್ ಇಂದ ಕ್ವೆಶನ್ ಪೇಪರ್ ಇಂದ ತೆಗೆದಿರೋ ಕ್ವೆಶನ್ಸ್ ಇದು. ಸೊ ಆದಷ್ಟು ಇದನ್ನ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ, ಸೊ ದಟ್ ನಿಮಗೆ ಓದ್ಲಿಕ್ಕೆ ಈಸಿ ಆಗುತ್ತೆ. ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಕೂಡ ಬರುತ್ತೆ, ಪ್ರಾಬ್ಲಮ್ಸ್ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್. ಫಸ್ಟ್ ಥಿಯರಿ ಪಾರ್ಟ್ ಆಗಿ ಡಿಸ್ಕಸ್ ಮಾಡ್ತೀನಿ, ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗ್ತೀನಿ. ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಇದರಲ್ಲಿ ಪ್ರಾಜೆಕ್ಟ್ ಕಂಟ್ರೋಲ್. ಸೊ ಮೇಜರ್ಲಿ ಪ್ರಾಜೆಕ್ಟ್ ಕಂಟ್ರೋಲ್ ಎರಡು ಕೆಲಸ ಮಾಡುತ್ತೆ. ನಿಮಗೆ ಆಲ್ರೆಡಿ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿದೆ, ಪ್ರಾಜೆಕ್ಟ್ ಅನ್ನೋದು ಒಂದು ಸ್ಪೆಸಿಫಿಕ್ ಟಾಸ್ಕ್ ಹ್ಯಾಸ್ ಟು ಬಿ ಪರ್ಫಾರ್ಮ್ಡ್ ವಿತ್ ಇನ್ ಎ ಸ್ಪೆಸಿಫೈಡ್ ಟೈಮ್ ಲಿಮಿಟ್. ಎರಡು ಫಂಕ್ಷನ್ ನ ಎರಡು ಕೆಲಸ ಮಾಡುತ್ತೆ ಪ್ರಾಜೆಕ್ಟ್ ಕಂಟ್ರೋಲ್. ಒಂದು ರೆಗ್ಯುಲರ್ ಆಗಿ ಮಾನಿಟರ್ ಮಾಡುತ್ತೆ ಪರ್ಫಾರ್ಮೆನ್ಸ್ ನ, ವಾಟ್ ಈಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಪ್ರಾಜೆಕ್ಟ್. ಅಂಡ್ ಇನ್ನೊಂದು ಕೆಲಸ ಏನಂದ್ರೆ ಮೋಟಿವೇಟಿಂಗ್ ಟು ಅಚೀವ್ ಪ್ರಾಜೆಕ್ಟ್ ಗೋಲ್ಸ್. ಪ್ರಾಜೆಕ್ಟ್ ಗೋಲ್ಸ್ ನ ಅಚೀವ್ ಮಾಡಲಿಕ್ಕೆ ಇಟ್ ವಿಲ್ ಮೋಟಿವೇಟ್ ಅಸ್. ಸೊ ಅದರಲ್ಲಿ ಬಹಳಷ್ಟು ಸ್ಟೆಪ್ಸ್ ಬರುತ್ತೆ ಪ್ರಾಜೆಕ್ಟ್ ಕಂಟ್ರೋಲ್ ಅಲ್ಲಿ. ಫಸ್ಟ್ ವಿ ನೀಡ್ ಟು ಸೆಟ್ ವಾಟ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್, ಏನನ್ನ ಕಂಟ್ರೋಲ್ ಮಾಡಬೇಕು. ಸೊ ಇದು ನಮ್ಮ ಇನಿಷಿಯಲ್ ಪೀರಿಯಡ್ ಅಲ್ಲೇ ಆಗ್ತಕ್ಕಂಥದ್ದು. ಸೆಕೆಂಡ್ ಅಲ್ಲಿ ಏನ್ ಮಾಡ್ತೀವಿ, ಆನ್ ಗೋಯಿಂಗ್ ಕಂಟ್ರೋಲಿಂಗ್ ಆಫ್ ಆಕ್ಟಿವಿಟೀಸ್ ಬೈ ಯೂಸಿಂಗ್ ಅಬೌವ್ ಕಂಟ್ರೋಲ್. ಅಂದ್ರೆ ಏನನ್ನ ಕಂಟ್ರೋಲ್ ಮಾಡಬೇಕು ಅದನ್ನ ಹೇಗೆ ಎಸ್ಟಾಬ್ಲಿಷ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕಂಟ್ರೋಲಿಂಗ್ ದ ಪ್ರಾಜೆಕ್ಟ್ ಡ್ಯೂರಿಂಗ್ ಇನಿಷಿಯಲ್ ಪೀರಿಯಡ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ ಸ್ಟೆಪ್ಸ್. ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಅಲ್ಲಿ ನಾವು ಏನನ್ನ ಕಂಟ್ರೋಲ್ ಮಾಡಬೇಕು. ಫಸ್ಟ್ ಯೂನಿಟ್ ಟು ಸೆಟ್ ದ ಟಾರ್ಗೆಟ್, ಏನನ್ನ ಅಚೀವ್ ಮಾಡಬೇಕು ನಮ್ಮ ಪ್ರಾಜೆಕ್ಟ್ ಇಂದ, ವಾಟ್ ಶುಡ್ ಬಿ ಅಚೀವ್ಡ್ ಫ್ರಮ್ ಅವರ್ ಪ್ರಾಜೆಕ್ಟ್, ಅದನ್ನ ಫಸ್ಟ್ ಸೆಟ್ ಮಾಡಬೇಕು. ದೆನ್ ಯು ನೀಡ್ ಟು ಮೆಜರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ಕ್ಲೂಡಿಂಗ್ ಸರ್ಚಿಂಗ್ ಆಫ್ ವಾಟ್ ಮೇ ಹ್ಯಾಪನ್, ಏನಾಗ್ಬೋದು ಮುಂದೆ, ವಾಟ್ ಈಸ್ ಹ್ಯಾಪನಿಂಗ್ ಕರೆಂಟ್ಲಿ, ಈಗ ಏನಾಗ್ತಾ ಇದೆ ಮತ್ತೆ ಏನಾಗ್ಬೋದು, ವಾಟ್ ಮೇ ಹ್ಯಾಪನ್. ಸೊ ಅದನ್ನ ನೀವು ಅಸೆಸ್ ಮಾಡಬೇಕು, ಮೆಜರ್ ಮಾಡಬೇಕು. ಥರ್ಡ್ ಒನ್ ಏನ್ ಮಾಡಬೇಕು ಅಂದ್ರೆ ಕಂಪ್ಯಾರಿಸನ್ ಬಿಟ್ವೀನ್ ವಾಟ್ ಶುಡ್ ಹ್ಯಾಪನ್ ಅಂಡ್ ವಾಟ್ ಈಸ್ ಹ್ಯಾಪನಿಂಗ್ ಆರ್ ಲೈಕ್ಲಿ ಟು ಹ್ಯಾಪನ್. ಏನಾಗ್ಬೋದು ಮುಂದೆ ನಾವು ಕಂಪೇರ್ ಮಾಡಬೇಕಾಗತ್ತೆ, ಏನಾಗಬೇಕಾಗಿತ್ತು ಏನಾಗ್ಬೋದು. ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ಕಂಪೇರ್. ಸೊ ವಾಟ್ ಈಸ್ ಹ್ಯಾಪನಿಂಗ್ ಅಂಡ್ ವಾಟ್ ಹ್ಯಾಸ್ ಟು ಹ್ಯಾಪನ್, ಇದರದ್ದು ಕಂಪ್ಯಾರಿಸನ್ ನೀವು ಮಾಡಬೇಕಾಗತ್ತೆ, ಮುಂದೆ ಏನಾಗ್ಬೋದು ಅಥವಾ ಏನಾಗಬೇಕು. ಸೊ ದಟ್ ಕಂಪ್ಯಾರಿಸನ್ ಯು ನೀಡ್ ಟು ಮೇಕ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ಸ್ ಟು ಮೇಕ್ ಥಿಂಗ್ಸ್ ಹ್ಯಾಪನ್ ಆಸ್ ಪರ್ ದ ರಿಕ್ವೈರ್ಮೆಂಟ್. ಸೊ ನಾವು ಈ ಕರೆಕ್ಟಾಗಿ ನಮ್ಮ ಈಗಿರೋ ಆಗ್ತಿರೋದಕ್ಕೂ ನೆಕ್ಸ್ಟ್ ಮುಂದೆ ಆಗೋದಕ್ಕೂ ಡಿಫ್ರೆನ್ಸ್ ಇತ್ತಂದ್ರೆ ವಿ ನೀಡ್ ಟು ಟೇಕ್ ಸಮ್ ಕರೆಕ್ಟಿವ್ ಆಕ್ಷನ್. ಸೊ ವೇರ್ ವಿ ನೀಡ್ ಟು ಇನಿಷಿಯೇಟ್ ಸಮ್ ಆಕ್ಷನ್, ಅದರಿಂದ ನಾವು ಏನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ, ಎಲ್ಲಿ ನಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅದ್ರ ಮೇಲೆ ವರ್ಕ್ಔಟ್ ಮಾಡ್ಬೇಕ. ಸೊ ದಿಸ್ ಈಸ್ ವಾಟ್ ಈಸ್ ಟು ಬಿ ಡನ್ ಇನ್ ಕಂಟ್ರೋಲಿಂಗ್ ಇನಿಷಿಯಲ್ ಪೀರಿಯಡ್ ಅಲ್ಲಿ. ಸೊ ಇವೆಲ್ಲ ನಾಲ್ಕು ಸ್ಟೆಪ್ ಕೂಡ ನೀವು ಕಂಪ್ಲೀಟ್ ಆಗೋ ತನಕ ಮಾಡ್ತಾನೆ ಇರ್ಬೇಕಾಗತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಯೆಲ್ಲೋ ಕಲರ್ ಅಲ್ಲಿ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಆಕ್ಚುಲಿ ಪ್ಲಾನ್ ಡಿಟರ್ಮೈನ್
ಕಂಪ್ಲೀಷನ್, ಇಂಪ್ಲಿಮೆಂಟ್ ಕರೆಕ್ಟಿವ್ ಆಕ್ಷನ್, ಅಪ್ಡೇಟ್ ಆಪರೇಷನಲ್ ಶೆಡ್ಯೂಲ್. ಆಗ್ಲಿಲ್ಲ ಅಂದ್ರೆ ಮತ್ತೆ ಇದು 4 ಸ್ಟೆಪ್ ಮತ್ತೆ ಡಿವೈಡ್, ಮತ್ತೆ ಸಿಮಿಲರ್ ಸ್ಟೆಪ್ಸ್ ನ ಮತ್ತೆ ಮಾಡಬೇಕಾಗುತ್ತೆ. ಸೊ ಇದು ನೀವು ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ಕಂಟ್ರೋಲ್ ಅಲ್ಲಿ ಬರೆಯುವಂತ ಟಾಪಿಕ್ಸ್. ಯಾಕೆ ಮಾಡಬೇಕು? ನೆಕ್ಸ್ಟ್ ಕಮ್ಸ್ ದ ಕ್ವೆಶನ್, ಯಾಕೆ ಪ್ರಾಜೆಕ್ಟ್ ಕಂಟ್ರೋಲ್ ಮಾಡಬೇಕು? ಸೊ ನಾನಿಲ್ಲಿ 4 ಪಾಯಿಂಟ್ಸ್ ಹಾಕಿದ್ದೀನಿ. 5 ವಿ ನೀಡ್ ಟು ಡೂ ಪ್ರಾಜೆಕ್ಟ್ ಕಂಟ್ರೋಲ್. ಸೊ ಒಂದು, ನೀವು ಪ್ರಾಜೆಕ್ಟ್ ಪ್ರೋಗ್ರೆಸ್ ನ ಕಂಟ್ರೋಲ್ ಮಾಡಬಹುದು, ವೇರ್ ಯು ಕ್ಯಾನ್ ಏಬಲ್ ಟು ರೆಗ್ಯುಲೇಟ್ ದ ಪ್ರೋಗ್ರೆಸ್ ಆಫ್ ದ ಆಕ್ಟಿವಿಟೀಸ್. ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ 5-6 ಆಕ್ಟಿವಿಟಿ ಬರ್ತದೆ, ಅಥವಾ ಎಷ್ಟಾದ್ರೂ ನಂಬರ್ ಆಫ್ ಆಕ್ಟಿವಿಟೀಸ್ ಬರುತ್ತೆ. ಸೊ ನಿಮಗೇನಾಗುತ್ತೆ, ಅದರದ್ದು ಪ್ರೋಗ್ರೆಸ್ ಗೊತ್ತಾಗುತ್ತೆ ಕಂಟ್ರೋಲ್ ಮಾಡೋದ್ರಿಂದ. ದಟ್ ಈಸ್ ಒನ್ ಅಡ್ವಾಂಟೇಜ್ ಯು ಕ್ಯಾನ್ ಗೆಟ್. ಮತ್ತೆ ಟು ಕಂಟ್ರೋಲ್ ದ ಪರ್ಫಾರ್ಮೆನ್ಸ್ ಆಫ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಒಂದು ಪ್ರೋಗ್ರೆಸ್ ಗೊತ್ತಾಗುತ್ತೆ, ಎಲ್ಲಿಗೆ ಆಗಿದೆ ಎಲ್ಲಿಗೆ ಆಗ್ತಾ ಇದೆ ಅಂತೇಳಿ. ಇನ್ನೊಂದು ಅದ್ರ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ, ಹೇಗೆ ಆಗ್ತಾ ಇದೆ ಅಂತ. ಅದು ಒಂದು ಅಡ್ವಾಂಟೇಜ್, ಪರ್ಪಸ್ ಯಾಕೆ ಮಾಡ್ತೀನಿ ಅಂತ. ಟು ಕಂಟ್ರೋಲ್ ದ ಪ್ರಾಜೆಕ್ಟ್ ಶೆಡ್ಯೂಲ್, ನೀವು ಇಲ್ಲಿ ಕಂಟ್ರೋಲ್ ಪ್ರಾಜೆಕ್ಟ್ ಶೆಡ್ಯೂಲ್ನು ಕೂಡ ಮಾಡಬಹುದು. ಪ್ರಾಜೆಕ್ಟ್ ಶೆಡ್ಯೂಲ್ ಅಂದ್ರೆ ಯಾವ ಆಕ್ಟಿವಿಟಿ ಯಾವ ಟೈಮಿಗೆ ಕಂಪ್ಲೀಟ್ ಆಗಬೇಕು, ವಾಟ್ ಟೈಮ್ ದಿಸ್ ಆಕ್ಟಿವಿಟಿ ಹ್ಯಾಸ್ ಟು ಬಿ ಕಂಪ್ಲೀಟೆಡ್, 1, 2, 3. ಸೊ ಯಾವಾಗ ಯಾವಾಗ ಆ ಆಕ್ಟಿವಿಟಿ ಕಂಪ್ಲೀಟ್ ಆಗಬೇಕು ಅದನ್ನ ಇಲ್ಲಿ ನೀವು ಕಂಟ್ರೋಲ್ ಮಾಡಬಹುದು. ಅಂಡ್ ಟು ಹ್ಯಾವ್ ದ ಕಂಟ್ರೋಲ್ ಓವರ್ ದ ಪ್ರಾಜೆಕ್ಟ್ ಕಾಸ್ಟ್. ಕಾಸ್ಟ್ ಕೂಡ ನೀವು ಕಂಟ್ರೋಲ್ ಮಾಡಬಹುದು ಬೈ ಯೂಸಿಂಗ್, ಬೈ ಪ್ರಾಕ್ಟೀಸಿಂಗ್ ಪ್ರಾಜೆಕ್ಟ್ ಕಂಟ್ರೋಲ್. ಯು ಕ್ಯಾನ್ ಕಂಟ್ರೋಲ್ ದ ಪ್ರಾಜೆಕ್ಟ್ ಕಾಸ್ಟ್. ಇವು 4 ಕೂಡ ಯಾಕೆ ಮಾಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಗೇನ್ ಚಾರ್ಟ್ ಅಂಡ್ ಬಾರ್ ಚಾರ್ಟ್. ಈ ಗೇನ್ ಚಾರ್ಟ್ ಆಲ್ರೆಡಿ ನೀವು ಸೆಕೆಂಡ್ ರಿಟರ್ನ್ ಟೆಸ್ಟ್ ಅಲ್ಲಿ ಬರೆದಿದ್ದೀರಾ. ಅಂಡ್ ಮೋರ್ ಓವರ್ ಗೇನ್ ಚಾರ್ಟ್ ಅಲ್ಲಿ ಏನಿದೆ, ಇನ್ ಗೇನ್ ಚಾರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್ಸ್ ಆರ್ ಶೋನ್ ಆನ್ 1 ಆಕ್ಸಿಸ್ ಅಂಡ್ ದರ್ ಡ್ಯೂರೇಷನ್ ಆನ್ ದ ರೆಪ್ರೆಸೆಂಟೆಡ್ ಆನ್ ದ ಅದರ್ ಆಕ್ಸಿಸ್. ಈಗ ಇದನ್ನ ನಾನು ಹೇಳ್ತಾ ಇರೋದು ಬಾರ್ ಚಾರ್ಟ್ ಬಗ್ಗೆ. ಸೊ ಬಾರ್ ಚಾರ್ಟ್ ಅಲ್ಲಿ ಏನಾಗುತ್ತೆ, 1 ಆಕ್ಸಿಸ್ ಮೇಲೆ ನಿಮಗೆ ಆಕ್ಟಿವಿಟೀಸ್ ಆಫ್ ದ ಪ್ರಾಜೆಕ್ಟ್ ತೋರಿಸುತ್ತೆ, ಇನ್ನೊಂದು ಆಕ್ಸಿಸ್ ಮೇಲೆ ಡ್ಯೂರೇಷನ್ ತೋರಿಸುತ್ತೆ. ಸೊ ದಟ್ ಈಸ್ ಅ ಮೇಜರ್ ಥಿಂಗ್. ಇಲ್ಲಿ ಡ್ಯೂರೇಷನ್, ಇಲ್ಲಿ ಗ್ರಾಫ್ ನೋಡ್ತಾ ಇರಬಹುದು ನೀವು, ಆಕ್ಟಿವಿಟೀಸ್ ಮತ್ತೆ ಡ್ಯೂರೇಷನ್ ಯಾವ್ಯಾವ ಡೇಟಿಗೆ ಎಷ್ಟೆಷ್ಟು ಆಗಿದೆ. ಯು ಕ್ಯಾನ್ ಸಿ ದಟ್ ದಿಸ್ ಇಸ್ ದ ಡೇಟ್, ದಿಸ್ ಇಸ್ ದ ಆಕ್ಟಿವಿಟಿ, ಡ್ಯೂರೇಷನ್ ಎಷ್ಟಾಗಿದೆ. ಸೊ ವರ್ಕ್ ಪ್ರೋಗ್ರೆಸ್ ನ ಇಲ್ಲಿ ನೀವು ನೋಡಬಹುದು, ಈ ಡೇಟಿಗೆ ವರ್ಕ್ ಜಾಸ್ತಿ ಆಗಿದೆ, ಎನ್ಸಿ ಈ ಡೇಟಿಗೆ ವರ್ಕ್ ಕಮ್ಮಿ ಆಗಿದೆ. ಸೊ ವೇರ್ ಯು ಕ್ಯಾನ್ ಟ್ರ್ಯಾಕ್ ದ ಪ್ರೋಗ್ರೆಸ್ ಆಫ್ ದ ವರ್ಕ್. ಒಂದು ಈಗ ಹೇಳದಂಗೆ ಪ್ರಾಜೆಕ್ಟ್ ಪ್ರೋಗ್ರೆಸ್ ನ ಹೆಲ್ಪ್ ಗೇಜ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಅಲೌಸ್ ಫಾರ್ ರೀಶೆಡ್ಯೂಲಿಂಗ್ ದ ಪ್ರಾಜೆಕ್ಟ್. ಅಕಸ್ಮಾತ್ ಜಾಸ್ತಿ ಟೈಮ್ ತಗೋತಾ ಇದ್ರೆ ಯಾವುದೋ ಪ್ರಾಜೆಕ್ಟ್, ಅದನ್ನ ರೀಶೆಡ್ಯೂಲ್ ಮಾಡಬಹುದು ಬೈ ಸೀಯಿಂಗ್ ದ ಬಾರ್ ಚಾರ್ಟ್. ಯು ಕ್ಯಾನ್ ಏಬಲ್ ಟು ರೀಶೆಡ್ಯೂಲ್ ದ ಪ್ರಾಜೆಕ್ಟ್. ಅಂಡ್ ಇಟ್ ಆಲ್ಸೋ ಹೈಲೈಟೆಡ್ ಕ್ರಿಟಿಕಲ್ ಆಕ್ಟಿವಿಟೀಸ್. ಕ್ರಿಟಿಕಲ್ ಆಕ್ಟಿವಿಟೀಸ್ ಅಂದ್ರೆ ಯಾವುದು ನಮ್ಮ ಆಕ್ಟಿವಿಟೀಸ್ ಅಲ್ಲಿ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡಬೇಕು ಅದನ್ನು ಕೂಡ ಹೈಲೈಟ್ ಮಾಡಬಹುದು ಬೈ ಯೂಸಿಂಗ್ ಬಾರ್ ಚಾರ್ಟ್. ಇದು ಬಾರ್ ಚಾರ್ಟ್ ಯೂಶಲಿ ಏನಾಗುತ್ತೆ ಅಂದ್ರೆ ಈಗ ಜಾಸ್ತಿ ಆಕ್ಟಿವಿಟೀಸ್ ಇದ್ರೆ ಬಾರ್ ಚಾರ್ಟ್ ಹಾಕೋದು ಅಥವಾ ಅನಲೈಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಬಾರ್ ಚಾರ್ಟ್ನ ಸ್ಮಾಲ್ ಪ್ರಾಜೆಕ್ಟ್ಸ್ ಅಷ್ಟೇ ಯೂಸ್ ಮಾಡ್ತಾರೆ. ವಿ ಯೂಸ್ ಬಾರ್ ಚಾರ್ಟ್ ಫಾರ್ ಓನ್ಲಿ ಸ್ಮಾಲ್ ಪ್ರಾಜೆಕ್ಟ್ಸ್ ಅಂಡ್ ಇಟ್ ಕೆನಾಟ್ ಟೇಕ್ ಇನ್ ಟು ಅಕೌಂಟ್ ಅನ್ಸರ್ಟನಿಟೀಸ್ ಇನ್ ದ ಆಕ್ಟಿವಿಟಿ ಡ್ಯೂರೇಷನ್ ಅಂಡ್ ನಾರ್ ಪ್ರೆಸೆಂಟ್ ಇನ್ ದ represent the interrelationship between various activities of the project. ಅಂದರೆ ಈಗ
ಬಾರ್ ಚಾರ್ಟ್ ಅಲ್ಲಿ ನಾವು ಇಂಟರ್ ರಿಲೇಷನ್ಶಿಪ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವೆರಡು ಆಕ್ಟಿವಿಟಿ ಸಿಮಿಲರ್ ಅಂದ್ರೆ ಸಿಮಿಲಾರಿಟಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಬಾರ್ ಚಾರ್ಟ್ ಅಲ್ಲಿ. ಅದನ್ನೇ ಸಪರೇಟ್ ಆಗಿ ತೋರಿಸ್ಬೇಕು, ಇದನ್ನೇ ಸಪರೇಟ್ ಆಗಿ ತೋರಿಸ್ಬೇಕು. ಅಂದ್ರೆ ದೇರ್ ಇಸ್ ನೋ ಇಂಟರ್ ರಿಲೇಷನ್ಶಿಪ್ ದಟ್ ಕ್ಯಾನ್ ಬಿ ಶೋನ್ ಇನ್ ಬಾರ್ ಚಾರ್ಟ್. ಅದು ಎರಡರ ನಡುವೆ ಇಂಟರ್ ರಿಲೇಷನ್ಶಿಪ್ ಇದ್ರೂ ಕೂಡ ನಿಮ್ಮ ಬಾರ್ ಚಾರ್ಟ್ ಅಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಂಡ್ ಬಾರ್ ಚಾರ್ಟ್ ಅಲ್ಲಿ ನಿಮಗೆ ಅನ್ಸರ್ಟನಿಟೀಸ್ ಗೊತ್ತಾಗೋದಿಲ್ಲ. ಅಂದ್ರೆ ಸಿನ್ಸ್ ಎರಡರ ನಡುವೆ ರಿಲೇಷನ್ಶಿಪ್ ಗೊತ್ತಿಲ್ಲ ಅಂದಾಗ ನಿಮಗೆ ಪ್ರಾಬಬಿಲಿಟಿ ಗೆಸ್ ಮಾಡೋದು ಕಷ್ಟ ಆಕ್ಟಿವಿಟಿ ಡ್ಯೂರೇಷನ್. ಸೊ ಅದಕ್ಕೋಸ್ಕರ ಬಾರ್ ಚಾರ್ಟ್ ಎಲ್ಲದಕ್ಕೂ ಎಲ್ಲ ಪ್ರಾಜೆಕ್ಟ್ಗೂ ಸೂಟ್ ಆಗೋದಿಲ್ಲ. ಸೊ ಕ್ರಿಟಿಕಲ್ ಪಾತ್ ಮೆಥಡ್. ಸೊ ಕ್ರಿಟಿಕಲ್ ಪಾತ್ ಮೆಥಡ್ ಅಂದ್ರೆ ಇಸ್ ಡಿಫೈನ್ಡ್ ಆಸ್ ದ ರೂಟ್ ಪಾತ್ ಬಿಟ್ವೀನ್ ಟೂ ಆರ್ ಮೋರ್ ಆಪರೇಷನ್ಸ್ ವಿಚ್ ಮಿನಿಮೈಸಸ್ ಆರ್ ಮ್ಯಾಕ್ಸಿಮೈಸಸ್ ಸಮ್ ಮೆಜರ್ಸ್ ಆಫ್ ಪರ್ಫಾರ್ಮೆನ್ಸ್. ಅಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂದ್ರೆ ಏನಂದ್ರೆ ಈಗ ಯಾವ ಆಕ್ಟಿವಿಟಿ ನಾವು ಯೂಸ್ ಮಾಡಿದ್ರೆ ಕಡಿಮೆ ದಿನ ತಗೊಳತ್ತೆ ಅಥವಾ ಯಾವ ಆಕ್ಟಿವಿಟಿನ ಚೂಸ್ ಮಾಡಬೇಕು. ಸೊ ಇದು ನಮ್ಮ ಶೆಡ್ಯೂಲಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ಶೆಡ್ಯೂಲಿಂಗ್ ಅಂದ್ರೆ ಯಾವ ಆಕ್ಟಿವಿಟೀಸ್ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ ಜಲ್ದಿ ಮುಗಿಯುತ್ತೆ, ಯಾವ ಆಕ್ಟಿವಿಟೀಸ್ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ ಲೇಟ್ ಆಗಿ ಮುಗಿಯುತ್ತೆ, ಇದು ನಮಗೆ ಸಿಪಿಎಂ ಇಂದ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿರ್ಬೋದು ಸ್ಟಾರ್ಟ್ ಡೇ ಇಂದ ಫಿನಿಶ್ ಡೇವರೆಗೂ ಯಾವ ಲೈನ್ ಮೂಲಕ ಹೋಗೋದು. ಇಲ್ಲಿ ಒನ್ ಡೇ, ಟೂ ಡೇ, ತ್ರೀ ಡೇ, ಸೊ ಇದು ಫೋರ್ ಡೇಸ್ ತಗೊಳತ್ತೆ. ಇಲ್ಲಿ ಒನ್ ಡೇ, ಟೂ ಡೇ, ತ್ರೀ ಡೇ ಅಂತ ತಗೊಳತ್ತೆ. ಸೊ ಇದರಲ್ಲಿ ಕ್ರಿಟಿಕಲ್ ಪಾತ್ ಬಂದ್ಬಿಟ್ಟು ಫೋರ್ ಡೇಸ್. ಯಾಕೆ ಫೋರ್ ಡೇಸ್ ಅಂತಂದ್ರೆ ಜಾಸ್ತಿ ಟೈಮ್ ತಗೊಳೋದು, ವೇರ್ ಯು ಕ್ಯಾನ್ ಗೆಟ್ ಮೋರ್ ಟೈಮ್ ಟು ಕಂಪ್ಲೀಟ್ ಯುವರ್ ಪ್ರಾಜೆಕ್ಟ್, ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ರಿಟಿಕಲ್ ಪಾತ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇದೇ ಫೋರ್ ಡೇಸ್ ಅಲ್ಲೇ ವರ್ಕ್ ಅನ್ನ ಡಿವೈಡ್ ಮಾಡಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿರ್ಬೋದು, ನೋಡ್ತಾ ಇದ್ದೀರ. ಸೊ ತ್ರೀ ಡೇಸ್, ಸೆವೆನ್ ಡೇಸ್ ಅಂಡ್ ಟೂ ಡೇಸ್, ಟೆನ್, ಟ್ವೆಲ್ ಆಯ್ತು. ಇಲ್ಲಿ ಫೈವ್, ಫೋರ್, ನೈನ್ ಆಯ್ತು. ಸೊ ಹೀಗೆ ನೀವು ಕ್ರಿಟಿಕಲ್ ಪಾತ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಡಿಫೈನ್ಡ್ ಆಸ್ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ವಿಚ್ ರಿಕ್ವೈರ್ ಗ್ರೇಟೆಸ್ಟ್ ನಾರ್ಮಲ್ ಟೈಮ್. ಅಂದ್ರೆ ಜಾಸ್ತಿ ಟೈಮ್ ಅನ್ನ ಹೇಳುತ್ತೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ, ಅಂದ್ರೆ ಲಾಂಗೆಸ್ಟ್ ಡ್ಯೂರೇಷನ್. ಈಗ ನಾನು ಈಗಿನ ಹೇಳಿದೆ ಫೋರ್ ಡೇಸ್ ಅಂತ ಹೇಳಿ, ಇಲ್ಲಿಂದ ಮಾಡಿದ್ರೆ ನಿಮಗೆ ತ್ರೀ ಡೇಸ್ ಸಿಗುತ್ತೆ, ಇಲ್ಲಿಂದ ಹೋದ್ರೆ ನಿಮಗೆ ಫೋರ್ ಡೇಸ್ ಆಗುತ್ತೆ. ಅಂದ್ರೆ ಡಿಫ್ರೆನ್ಸ್ ಏನು ಅಂದ್ರೆ ಒಂದು ಸ್ಟಾರ್ಟ್ ಇಂದ ಫಿನಿಶಿಗೆ ಬರುವಾಗ ಯು ರಿಕ್ವೈರ್ ಲಾಂಗರ್ ಡ್ಯೂರೇಷನ್ ನ ಕನ್ಸಿಡರ್ ಮಾಡಿ. ಏನೇನೆಲ್ಲ ಆಬ್ಜೆಕ್ಟಿವ್ಸ್ ಇದೆ ಅಂದ್ರೆ ಸಿಪಿಎಂಇಂದ ಏನೇನು ಅಚೀವ್ ಮಾಡಬಹುದು, ವೇರ್ ಫಸ್ಟ್ ಒನ್ ನೀವು ಏನ್ ಮಾಡಬಹುದು ಅಂದ್ರೆ ಡಿಫಿಕಲ್ಟೀಸ್ನ ಐಡೆಂಟಿಫೈ ಮಾಡಬಹುದು, ಅಬ್ಸ್ಟಕಲ್ಸ್ನ ಐಡೆಂಟಿಫೈ ಮಾಡಬಹುದು. ಯಾಕೆಂದ್ರೆ ಈಗ ನಾನು ನೋಡಿದಂಗೆ ಡಿಫಿಕಲ್ಟೀಸ್ ಅಂದ್ರೆ ಕಮ್ಮಿ ದಿನ ಯಾವ್ದು ತಗೊಳತ್ತೆ, ಸೊ ಆ ಪಾತ್ ನಾನು ಚೂಸ್ ಮಾಡಬಾರ್ದು. ಅಂಡ್ ಇಲ್ಲಿ ಡಿಫಿಕಲ್ಟೀಸ್ ಅಂಡ್ ಅಬ್ಸ್ಟಕಲ್ಸ್ ಅದು ನಿಮಗೆ ಸಿಪಿಎಂ ಇಂದ ಗೊತ್ತಾಗುತ್ತೆ. ಅಂಡ್ ಟು ಅಸೈನ್ ದ ಟೈಮ್ ಫಾರ್ ಈಚ್ ಆಪರೇಷನ್, ಈಚ್ ಆಪರೇಷನ್ಗೂ ಟೈಮ್ ನ ಫಿಕ್ಸ್ ಮಾಡಬಹುದು. ಅಂದ್ರೆ ಈಗ ನಾನು ಇಲ್ಲಿ ಸ್ಟಾರ್ಟ್ ಇಂದ ಫಿನಿಶ್ವರೆಗೂ ಯಾವ್ಯಾವ ಆಪರೇಷನ್ ನೀವು ಫಾಲೋ ಮಾಡ್ತೀರಾ, ಸೊ ಒಂದು ಎರಡನೇ ಆಕ್ಟಿವಿಟಿ, ಮೂರನೇ ಆಕ್ಟಿವಿಟಿ, ನಾಲ್ಕನೇ ಆಕ್ಟಿವಿಟಿ, ಯಾವ ಪಾತ್ ಅಲ್ಲಿ ಹೋದ್ರೆ ನಿಮಗೆ ಎಷ್ಟು ಟೈಮ್ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಕಂಡುಹಿಡಿದ ಇಲ್ಲಿ ಮೇಲೆ ಎಕ್ಸಾಂಪಲ್ ಅಲ್ಲಿ ಸ್ಟಾರ್ಟ್ ಟು ಫಿನಿಶ್ ಇಂದ ತ್ರೀ ಡೇಸಿಗೂ ಹೋಗ್ಬೋದು, ಫೋರ್ ಡೇಸಿಗೂ ಹೋಗ್ಬೋದು. ಫೋರ್ ಡೇಸ್ ತ್ರೀ ಡೇಸ್ ಅನ್ನೋದು ಟೈಮ್. ಅಂಡ್ ಟು ಡಿಟರ್ಮೈನ್ ಸ್ಟಾರ್ಟಿಂಗ್ ಅಂಡ್ ಫಿನಿಶ್ ಟೈಮ್ ಫಾರ್ ದ ವರ್ಕ್, ಸ್ಟಾರ್ಟ್ ಟೈಮ್ ಮತ್ತು ಫಿನಿಶ್ ಟೈಮ್ ಎರಡೂ ಕೂಡ ಸಿಪಿಎಂ ಇಂದ ಗೊತ್ತಾಗುತ್ತೆ.
Next, to find critical path and minimum duration time for project as a whole. Andre, critical path antra neevu already helidini, where you need to calculate the maximum number of days. ಒಂದು ಪ್ರಾಜೆಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಯಾವ್ದು ತಗೊಳತ್ತೆ ಅದು ಕ್ರಿಟಿಕಲ್ ಪಾತ್ ಅಂತ ಆಗುತ್ತೆ. ಅಂಡ್ ಆಲ್ಸೋ ವಿ ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್ ಮಿನಿಮಮ್ ಡ್ಯೂರೇಷನ್. ಕಂಪ್ಲೀಟ್ ದ ಪ್ರಾಜೆಕ್ಟ್ ತಗೊಂಡ್ರೆ ಮಿನಿಮಮ್ ಡ್ಯೂರೇಷನ್ ಯಾವ ಪಾತ್ ಹೋಗುತ್ತೆ ಅದು ಕೂಡ ನೀವು ಸಿಪಿಎಂ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಸಿಪಿಎಂ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದು this can be asked. So ಹಾಗಾಗಿ ನಾನು ಕ್ವಶನ್ ಕೊಟ್ಟಿರೋದು ಪ್ರೊಡಕ್ಷನ್ ಪ್ಲಾನಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ನಾವು ಯಾವ್ದೇ ಸೆಟ್ ಆಫ್ ಆಕ್ಟಿವಿಟೀಸ್ ಯಾವ್ದೋ ಒಂದು ಪ್ರಾಡಕ್ಟ್ ಪ್ಲಾನ್ ಮಾಡಬೇಕು ಅಂದ್ರೆ ನೀವೊಂದು ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಮಾಡ್ತೀರಾ, ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ ಇದು, ಫೈನಲಿ ವಿಲ್ ಗೆಟ್ ದ ಪ್ರಾಡಕ್ಟ್. ಐದನೇ ಸ್ಟೆಪ್ ಅಲ್ಲಿ ಪ್ರಾಡಕ್ಟ್ ಬಂದಿರತ್ತೆ. ಸೊ ಪ್ಲಾನಿಂಗ್ ಮಾಡಲಿಕ್ಕೆ ನಿಮಗೆ ಪ್ರಾಜೆಕ್ಟ್ ಅನ್ನ ಸಿಪಿಎಂ ಯೂಸ್ ಆಗುತ್ತೆ. ನೆಕ್ಸ್ಟ್ ಲೊಕೇಶನ್ ಅಂಡ್ ಡಿಲಿವರೀಸ್ ಫ್ರಮ್ ಎ ವೇರ್ ಹೌಸ್ ಇದು ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ವೇರ್ ಹೌಸ್ ಇಂದ ಕಸ್ಟಮರಿಗೆ, ಈಗ ವೇರ್ ಹೌಸ್ ಅಂದ್ರೆ ಒಂದು ಸ್ಟಾಕ್ ಪ್ಲೇಸ್ ಮಾಡಿರ್ತಾರೆ, ಇಟ್ ಇಸ್ ಜಸ್ಟ್ ಲೈಕ್ ಅ ಗೋಡನ್. ಒಂದು ಕಸ್ಟಮರ್ ಇಂದ ನಿಮಗೆ ರಿಕ್ವೆಸ್ಟ್ ಬಂದ ತಕ್ಷಣ ನಿಮಗೆ ಆ ಪ್ರಾಡಕ್ಟ್ ಕಸ್ಟಮರಿಗೆ ರೀಚ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಪ್ಲಾನ್ ಮಾಡಬಹುದು, ವೇರ್ ಯು ಕ್ಯಾನ್ ಫೈಂಡ್ ಲೊಕೇಶನ್ ಅಂಡ್ ಡಿಲಿವರೀಸ್ ಫ್ರಮ್ ಎ ವೇರ್ ಹೌಸ್. ರೋಡ್ ಅಂಡ್ ಟ್ರಾಫಿಕ್ ಶೆಡ್ಯೂಲ್ಸ್, ಸೊ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಎಲ್ಲಿ ಕ್ರೌಡ್ ಜಾಸ್ತಿ ಆಗುತ್ತೋ ಅದನ್ನ ಪ್ಲಾನ್ ಮಾಡಲಿಕ್ಕೂ ಕೂಡ ನಿಮಗೆ ಸಿಪಿಎಂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕಮ್ಯುನಿಕೇಶನ್ ನೆಟ್ವರ್ಕ್. ಕಮ್ಯುನಿಕೇಶನ್ ನೆಟ್ವರ್ಕ್ ಅಂದ್ರೆ ಈಗ ನೆಟ್ವರ್ಕ್ ಡಯಾಗ್ರಾಮ್ ನಾನು ಆಲ್ರೆಡಿ ಒನ್ ಟೈಮ್ ತೋರಿಸಿದ್ದೀನಿ, ನೆಟ್ವರ್ಕ್ ಡಯಾಗ್ರಾಮ್ ನೆಟ್ವರ್ಕ್ ಟೆಕ್ನಿಕ್ಸ್ ಏನು ಅಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ, ಒಂದರಿಂದ ಇನ್ನೊಂದಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಿಪಿಎಂ ಹೆಲ್ಪ್ ಮಾಡುತ್ತೆ. ಅಡ್ವಾಂಟೇಜ್ ಬಗ್ಗೆ ಮಾತಾಡೋದಾದ್ರೆ ಇಟ್ ಈಸ್ ಅನ್ ಅನಾಲಿಟಿಕಲ್ ಅಪ್ರೋಚ್ ಟು ಅಚೀವ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ಅಂದ್ರೆ ಪ್ರಾಜೆಕ್ಟ್ ಎಂಡ್ ಗೋಲ್ ಏನಿದೆ, ಫಿನಿಶ್ ವರ್ಗೂ ಆಗ್ತಕ್ಕಂಥ ಆಕ್ಟಿವಿಟೀಸ್ ನಾವು ಅನಾಲಿಟಿಕಲ್ ಅಪ್ರೋಚ್ ಮೂಲಕ ಬೈ ಥ್ರೂ ಕ್ಯಾಲ್ಕುಲೇಷನ್ ಮೂಲಕ ನಾವು ಅದನ್ನ ಅಚೀವ್ ಮಾಡಬಹುದು. ಫೈಂಡ್ ಔಟ್ ಕ್ರಿಟಿಕಲ್ ಎಲಿಮೆಂಟ್ಸ್ ಅಂಡ್ ಯೂಸ್ ಮೋರ್ ಅಟೆನ್ಷನ್ ಟು ದೀಸ್ ಎಲಿಮೆಂಟ್ಸ್. ಅಂದ್ರೆ ಕ್ರಿಟಿಕಲ್ ಎಲಿಮೆಂಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಟು ಎಂಡ್ ವರೆಗೂ ಎಷ್ಟು ದಿನ ತಗೊಳತ್ತೆ, ಯಾವ ದಿನ ನೀವು ಎಷ್ಟು ದಿನ ತಗೊಳತ್ತೆ ಆಕ್ಟಿವಿಟೀಸ್. ಸೊ ಇಲ್ಲಿ 4 ಡೇಸ್ ಅಂತ ಒಂದು ಬಂತು, 3 ಡೇಸ್ ಅಂತ ಒಂದು ಬಂದ್ರೆ ಇಲ್ಲಿ 1+2 3 ಡೇಸ್ ಆಗುತ್ತೆ, ಇಲ್ಲಿ 1+ ಇಲ್ಲಿ 1 ಆಗುತ್ತೆ, ಇಲ್ಲಿ 1+2+1 4 ಡೇಸ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಟಾರ್ಟ್ ಇಂದ ಎಂಡ್ ವರೆಗೂ 3 ಪಾತ್ ಇದೆ, ಒಂದು 3 ದಿನ ತಗೊಳತ್ತೆ, ಒಂದು 1 ದಿನ ತಗೊಳತ್ತೆ, ಒಂದು 4 ದಿನ ತಗೊಳತ್ತೆ. ಸೊ ಇದನ್ನ ನಾವು ಕ್ರಿಟಿಕಲ್ ಪಾತ್ ಅಂತೀವಿ, ಯಾಕೆಂದ್ರೆ ದಿಸ್ ವಿಲ್ ಗೆಟ್ ಯು ಮೋರ್ ಡೇಸ್ ಟು ಕಂಪ್ಲೀಟ್ ದ ವರ್ಕ್. ಅದನ್ನ ನಾವು ಕ್ರಿಟಿಕಲ್ ಪಾತ್ ನ ಕರೀತೀವಿ. ಸೊ ಯಾವ ಎಲಿಮೆಂಟ್ ನ ನೀವು ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಹೇಳುತ್ತೆ. ಅಂಡ್ ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ವೇಸ್ಟ್ ಆಫ್ ಟೈಮ್ ಎನರ್ಜಿ ಅಂಡ್ ಮನಿ ಆನ್ ಇಂಪಾರ್ಟೆಂಟ್ ಆಕ್ಟಿವಿಟೀಸ್. ಅಂದ್ರೆ ಈ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು, ಈಗ ನೋಡಿ ಕ್ರಿಟಿಕಲ್ ಪಾತ್ ನಿಮಗೆ ಇಲ್ಲಿ 4 ಡೇಸ್ ಅಂತ ಗೊತ್ತಾಯ್ತು, ಇದ್ರ ಮೇಲೆ ಅಥವಾ ಇದು ಬಿಟ್ಟು ಬೇರೆ ದಿನದಲ್ಲಿ ಫೋಕಸ್ ಮಾಡಬಹುದಾ, ಕಮ್ಮಿ ದಿನದಲ್ಲಿ ಪ್ರಾಜೆಕ್ಟ್ ಮುಗಿಸ್ಬೇಕಂದ್ರೆ ಒಂದ್ ದಿನದಲ್ಲೂ ಮುಗಿಸ್ಬಹುದು. ಸೊ ಈ ಆಕ್ಟಿವಿಟಿ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಸೊ ವೇರ್ ಯು ಕ್ಯಾನ್ ಸೇವ್ ದ ಟೈಮ್, ಎಲ್ಲಾನು ಮಾಡೋದಕ್ಕಿಂತ ಯಾವ ಆಕ್ಟಿವಿಟಿ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಜಲ್ದಿ. ಸೊ ಎನರ್ಜಿ ಕೂಡ ಸೇವ್ ಆಗುತ್ತೆ, ಮನಿ ಕೂಡ ಸೇವ್ ಆಗುತ್ತೆ. ಸೊ ಇದು ಆಕ್ಚುಲಿ ಥಿಯರಿ ಪಾರ್ಟ್. ಸೊ ನೆಕ್ಸ್ಟ್ ರೆಕಾರ್ಡಿಂಗ್ ಸೆಷನ್ ಅಲ್ಲಿ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಇದು ಒಂದು ಸಿಂಪಲ್ ಪ್ರಾಬ್ಲಮ್, ನೆಟ್ವರ್ಕ್ ಡಯಾಗ್ರಾಮ್ ಕನ್ಸ್ಟ್ರಕ್ಷನ್ ಮತ್ತೆ ಡಿವಿಯೇಷನ್ ಇದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.
ಹ್ಮ್.